ಇದು ಇಲ್ಲಿ ಏನೇ ಇಲ್ಲ ಸರ್, ನ್ಯಾಷನಲ್ ನ್ಯಾಷನಲ್ ಆಗಿ ನೋಡಿದ್ರೆ ಮೋದಿ. ಕೊಪ್ಪಳ ಲೋಕಸಭೆ ಇದೆ, ನಮ್ದು ಕಾಂಗ್ರೆಸ್ ಆಗ್ತಿದ್ರೆ ಬಸವರಾಜ್ ಅವರು ಹೊಸ್ತಾಗಿ ಬಂದಿದ್ದಾರೆ, ಇನ್ನು ಅಷ್ಟೊಂದು ಪರಿಚಯ ಇಲ್ಲ. ಒಬ್ಬ ಚಾಮರ ಅಭ್ಯರ್ಥಿ ಪ್ರಧಾನಿ ಹುದ್ದೆಗೆ ಏನಂದ್ರ ಅದೇ ನಮ್ಮ ದೇಶದ ಗೌರವ ಸರ್. ಏನು ಕೆಲಸ ಇಲ್ಲ ಹುಡುಗರಿಗೆಲ್ಲ ಇದನ್ನ ಚಾ ಮಾಡಿಸೋದು ಪಕೋಟ ಮಾಡೋದು ಮಾಡಕ್ ಹಚ್ಚಿಬಿಟ್ರೆ. ಭ್ರಷ್ಟ ಸರ್ಕಾರ, ಈಗೇನು ಕಾಂಗ್ರೆಸ್ ತುಷ್ಟೀಕರಣ ಸರ್ಕಾರ. ಇಡೀ ರಾಜ್ಯಾದ್ಯಂತ 28 ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ಮಣ್ಣು ಮುಕ್ಕಿಸ್ತಾರೆ. ಈಗ ಸಿದ್ದರಾಮಯ್ಯ ಮಾಡ್ತಿರೋದು ನಮ್ದೇ ಅಮೌಂಟ್ ನಮಗೆ ಕೊಡ್ತಾ ಇದಾರೆ. ಆದ್ರೆ ಮೋದಿ ಅವ್ರು ಏನ್ ಮಾಡ್ತಿದ್ದಾರೆ, ನಮ್ಮ ಅಮೌಂಟ್ ನ ಯಾರೋ ಅದಾನಿ ಅಂಬಾನಿ ಅಂತಾರಿ ಕೊಡ್ತಾ ಇದಾರೆ, ರೈತರಿಗೆ ಏನು ಕೊಡ್ತಾ ಇಲ್ಲ ಅವರು. ಈಗ ಮೋದಿ ಅಂತಿದಾರಲ್ಲ, ಮೋದಿ ಏನು ಮಾಡಿಲ್ಲ. ಮೋದಿ ಮಾಡ್ತಿರೋದು ಒಂದೇ, ಈ ನಮ್ ಭಾರತ ದೇಶ ಇರೋದನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಹಿಂದೂ ಮುಸ್ಲಿಂ ಅಂತಂದು ಬಡದಾಡೋದು ಅಷ್ಟೇ ಹೆಚ್ಚಿದ್ದಾರೆ. ಇದು ಜಾತಿ ರಾಜಕಾರಣ ಅಲ್ಲ, ಇದು ದೇಶದ ವಿಚಾರಣೆ ಬಂದ ರಾಜಕಾರಣ. ಚಾಚಾ ನಿಮ್ಮ ಹೆಸರು? ಸಲೀಂ ಸಾಬ್ ರೀ. ಸುಮಾರು ಚುನಾವಣೆ ನಡೆಯುತ್ತೆ, ಯಾವ ಲೋಕಸಭೆ ಚುನಾವಣೆ ನಿಮ್ದು? ನಮ್ದ್ರಿ. ಇದೇ ಕೊಪ್ಪಳ? ಇದೆ ರೀ, ಕೊಪ್ಪಳ ರೀ. ಕೊಪ್ಪಳ ಕರಡಿ ಸಂಗಣ್ಣ ಲಾಸ್ಟ್ ಟೈಮ್ MP ಇದ್ರು. ಹೌದ್ರಿ. ಈ ಕಾಂಗ್ರೆಸ್ ಗೆ ಬಂದವ್ರೆ? ಹೌದ್ರಿ. ಎಷ್ಟು ಪ್ಲಸ್ ಆಗತ್ತೆ ಕಾಂಗ್ರೆಸ್ ಗೆ? ಚೆನ್ನಾಗತ್ತೆ ಸರ್. ಚೆನ್ನಾಗಾಗುತ್ತೆ. ಹೇಗಿದೆ ಈ ಸಲ BJP ಇಂದ ಡಾಕ್ಟರ್ ಬಸವರಾಜ್, ಕಾಂಗ್ರೆಸ್ ಇಂದ ಹಿಟ್ನಾಳು, ಕೊಪ್ಪಳ ಲೋಕಸಭೆ ಹೇಗಿದೆ? ಕೊಪ್ಪಳ ಲೋಕಸಭೆ ಇದೆ, ನಮ್ದು ಕಾಂಗ್ರೆಸ್ ಆಗ್ತಿದ್ರೆ ಬಸವರಾಜ್ ಅವರು ಹೊಸ್ತಾಗಿ ಬಂದಿದ್ದಾರೆ, ಇನ್ನು ಅಷ್ಟೊಂದು ಪರಿಚಯ ಇಲ್ಲ. ಈ ಕಾಂಗ್ರೆಸ್ ಆಗ್ತಿದ್ರೆ ಹಿಟ್ನಾಳು ಅವರು 2 ಸಲ ಸೋತಿದಾರ, ಅದಕ್ಕೆ 3ನೇ ಸಲ ಅಲ್ಲ, ಚೆನ್ನಾಗಾಗ್ತೈತೆ ಅವ್ರಿಗೆ. ಮೋದಿ ಅಲೆ ಇದ್ರು ತುಂಬಾ ಅತಿ ಹೆಚ್ಚು ಕಡಿಮೆ ಅಂತರದಲ್ಲಿ ಸೋತವ್ರು, 34,000 38,000 ಸೋತರು. ಈ ಸಲ ಕರಡಿ ಸಂಗಣ ಬಂದಿರೋದ್ರಿಂದ ಬಿಡ್ರಿ ಹೆಚ್ಚಿಗೆ ಆಗ್ತೈತ್ರಿ, 100,000 ಅಂತರ ಗೆಲ್ತಾರ. ಕೇಳ್ತಿರೋದು ಎಷ್ಟು ಲೀಡ್ ಅಲ್ಲಿ ಗೆಲ್ತಾರೆ? 70,000 ಲೀಡ್ ಆಗ್ತಾರ. ಆಮೇಲೆ ಈ ಲೋಕಸಭಾ ಕ್ಷೇತ್ರದಲ್ಲಿ 6 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ, ಅದೆಷ್ಟು ಪ್ಲಸ್ ಆಗುತ್ತೆ? ಎಲ್ಲ ಪ್ಲಸ್ ಹಾಕ ನೋಡ್ರಿ ಸರ್, ಚೆನ್ನಾಗ್ತೈತೆ, ಗೆಲ್ತಾರ. ಯಾಕಂದ್ರೆ ಇವಾಗೆಲ್ಲ ಗ್ಯಾರಂಟಿ ಕೊಟ್ಟಾರ, ಅವ್ರೆಲ್ಲರು ಎಲ್ಲದನ್ನೇನು ಅನುಷ್ಠಾನಕ್ಕೆ ತಂದಾರ. ಯಾಕಂದ್ರೆ ಬಡ ಜನ ಏನೈತಲ್ಲ, ಕೂಲಿ ಮಾಡ್ಕೊಂಡು ಬಟ್ಟೆ ಮಾರ್ಕೊಂಡು ಊಟ ಮಾಡೋರಿಗೆ ಎಷ್ಟೋ ಅನುಕೂಲ ಆಯ್ತು. ಬಸ್ಸಿಂದು ಒಂದು ಗಂಟು ತಗೊಂಡು ಬಟ್ಟೆ ತಗೊಂಡು ಹೋಗಿ ಒಂದೂರಿಂದ ಒಂದೂರಿಗೆ ಹೋಗ್ಬೇಕಾದ್ರೆ ಭಾಳ ಅನುಕೂಲ ಆಗೈತೆ. ಆಮೇಲೆ ಅದೇ ದುಡ್ಡನ್ನು 2,000 ರೂಪಾಯಿನ ಮತ್ತು ಮಕ್ಕಳಿಗೆ ಅನುಕೂಲ ಆಗೈತೆ, ಅವ್ರು ತಮಗೆ ಸಾಮಗ್ರಿಗಳನ್ನು ತಗೊಳಕ್ಕೆ ಅನುಕೂಲ ಆಗೈತೆ. ಭಾಳಷ್ಟು ಹೆಲ್ಪ್ ಆಗೈತೆ, ಕರೆಂಟಿಂದಾಗಲಿ ಬಸ್ಸಿಂದಾಗಲಿ 2,000 ರೂಪಾಯಿ ಆಗಲಿ ಯುವನ್ ಇದೆ ಆಗಲಿ ಎಲ್ಲರಿಗೂ ಅನುಕೂಲ ಆಗೈತೆ. ಅದರಿಂದ ಒಳ್ಳೇದಾಗ್ತೈತೆ, ಆಮೇಲೆ ರಾಜ್ಯಕ್ಕೂ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗುತ್ತೆ. ಕಾಂಗ್ರೆಸ್ ಕರಡಿ ಸಂಗಣ್ಣ ಅವರು ನಿಮ್ಮ ಪಕ್ಷಕ್ಕೆ ಬಂದಿರೋದು, ಹಿತ್ನಾಳ್ ಅವ್ರಿಗೆ ಎಷ್ಟು ಓಟ್ನ ಹೆಚ್ಚಿಸ್ಬೋದು ಅಂತ? 45,000 ರೂಪಾಯಿ ಹೆಚ್ಚಿಸ್ಬೋದು. ಹೆಚ್ಚಿಸ್ತಾರೆ ಕನಿಷ್ಠ 80-100 ಲಕ್ಷ ಲೀಟರ್ ಆಗ್ತೈತೆ. ಆಗ್ತೈತ್ರಿ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಈ ಬಾರಿ ಲೋಕಸಭೆಯಲ್ಲಿ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಬಹುದು ಅಂತ? ಒಂದು 20-22 ಆಗ್ಬೋದ್ರಿ. ಒಟ್ಟಲ್ಲಿ ಗ್ಯಾರಂಟಿ ಯೋಜನೆಗಳು ಈ ಸಲ ರಾಜ್ಯದಲ್ಲಿ ಕಾಂಗ್ರೆಸ್ ಗೆ ಬಲ ಆಗ. ಹೌದು. ಇಲ್ಲಿ ಹೇಗಿದೆ ಸ್ಥಳೀಯವಾಗಿ ಕಾಂಗ್ರೆಸ್? ಚೆನ್ನಾಗಿದ್ರಿ, ಚೆನ್ನಾಗಿದೆ ಕಾಂಗ್ರೆಸ್, ಚೆನ್ನಾಗಿದೆ. ಇಲ್ಲಿ 2 ಸಲ ಸೋತ್ಬಿಟ್ರು ಪಾಪ ಅನ್ನೋ ಅನುಕಂಪ ಕೂಡ ಇದೆ ಹಿಟ್ನಾಳ್ ಅವ್ರಿಗೆ. ಹೌದು, ಅದು ಅನುಕಂಪ ಐತೆ. ಆಮೇಲೆ ಇಲ್ಲಿ ಕಾಂಗ್ರೆಸ್ನವರು MLA ಕೂಡ ಅದರ ಕೆಲಸ ಮಾಡಿದ್ರು, ಭಯ್ಯಪ್ಪರ ಅವ್ರು ಕೆಲಸ ಮಾಡಿದ್ದನ ಐತೆ. ಏನೋ ಒಂದು ಕಾರಣದಿಂದ ಸೋತಾರ. ಈಗ ಅವ್ರಿಂದ ಮತ್ತೆ ಆಮೇಲೆ ಇನ್ನೊಬ್ಬ ಅವ್ರ ಮಗ ಅವರು ಶರಣಗೌಡ ಭಯ್ಯಪ್ಪರ ಅವರು ಅವರು ಕೂಡ ಅದಾರ ಹಿಟ್ನಾಳ್ ಅವರು. ಭಾಳಷ್ಟು ಇಲ್ಲಿ ಕಾಂಗ್ರೆಸ್ಲಿಂದ ಇರೋದ್ರಿಂದ ಕಾಂಗ್ರೆಸ್ ಗೆಲ್ತೈತೆ. ಥ್ಯಾಂಕ್ ಯು ಸರ್. ಹೆಸರು? ಚಂದ್ರಶೇಖರ್ ಸರ್. ಏನ್ ಮಾಡ್ತೀರಾ? ನಾವು ಒಂದು ಉದ್ಯೋಗದ ಮ್ಯಾಗ ಇದ್ದೀರಿ ಸರ್. ಸಬ್ ಮರ್ಸಿಬಲ್ ಮೋಟರ್ ಹೇಗಿದೆ ಸರ್ ಕೊಪ್ಪಳ ಲೋಕಸಭೆ ಸಲ? ಚಲೋ ಇದೆ ಸರ್. ಯಾರಿಗೆ ಚಲೋ ಇದೆ? ತಪ್ಪ ಇಟ್ಟಿದೆ ಸರ್, ಆದ್ರೆ ಒಂದು 15,000 ಲೀನ್ಯಾಗ BJP ಗೆಲ್ಬೋದು. BJP ಗೆಲ್ಬೋದು. ಬಸವರಾಜ್ ಕ್ಯಾವಟೂರು? ಬಸವರಾಜ್ ಕ್ಯಾವಟೂರು ಎಲ್ಲ ಕ್ಷೇತ್ರದವ್ರು ಪರಿಚಯ ಇದಾರ? ಪರಿಚಯ ಇದಾರೆ ಸರ್, ಅವ್ರ ತಂದೆಯವರಿಂದ ಪರಿಚಯ ಸರ್. ಶರಣಪ್ಪ ಪರಿಚಯ ಸರ್, ಅವ್ರಿಂದ ಪರಿಚಯ ಸರ್. ಆದ್ರೂ ಹಿಟ್ನಾಳ್ ಅವ್ರ ಪ್ರಾಬಲ್ಯದ ಮುಂದೆ ಬಸವರಾಜ್ ಪಾಸ್ ಆಗ್ತಾರೆ? ಕ್ಯಾಂಡೆಟ್ ನೋಡಿಲ್ಲಲ್ರಿ, ಕ್ಯಾಂಡೆಟ್ ನೋಡಿಲ್ಲಲ್ಲ ಸರ್, ಕ್ಯಾಂಡೆಟ್ ನೋಡಿಲ್ಲಲ್ಲ ಸರ್. ನಾವು ಕ್ಯಾಂಡೆಟ್ ನೋಡಿಲ್ಲ ಸರ್. ನೀವು ಪಕ್ಷ ನೋಡಿ? ಪಕ್ಷ ನೋಡಿ. ಕೊಪ್ಪಳ ಲೋಕಸಭೆ ಅಂದಾಗ 8 ವಿಧಾನಸಭಾ ಕ್ಷೇತ್ರ, ಅದ್ರಲ್ಲಿ 6 ಜನ ಕಾಂಗ್ರೆಸ್ MLA, ಒಬ್ರು KRPP ಗಂಗಾವತಿ, ಅವರು BJP ಸಪೋರ್ಟು. ಅಂದ್ರೆ 2 BJP 6 ಕಾಂಗ್ರೆಸ್, ಇಷ್ಟು ಈಸಿ ಆಗುತ್ತ BJP? ಇದು ಇಲ್ಲಿ ಏನೇ ಇಲ್ಲ ಸರ್, ನ್ಯಾಷನಲ್ ಆಗಿ ನೋಡಿದ್ರೆ ಮೋದಿ. ಸುಳ್ಳು ಮೋದಿ. ಏನು ಗ್ಯಾರಂಟಿ ಏನು ಕೊಟ್ಟಿಲ್ಲ ಅವರು, ಎಲ್ಲ ಹೇಳಿದ್ರೆ ಏನಾಗಿಲ್ಲ, ಏನು ಕೆಲಸ ಇಲ್ಲ. ಹುಡುಗರಿಗೆಲ್ಲ ಇದನ್ನ ಚಾ ಮಾಡಿಸೋದು ಪಕೋಟ ಮಾಡೋದು ಮಾಡಕ್ಕೆ ಹಚ್ಚಿಬಿಟ್ರೆ. ಒಬ್ಬ ಚಾಮರ ಅಭ್ಯರ್ಥಿ ಪ್ರಧಾನಿ ಹುದ್ದೆಗೆ ಏನಂದ್ರ ಅದೇ ನಮ್ಮ ದೇಶದ ಗೌರವ ಸರ್. ಅಂಬೇಡ್ಕರ್ ಸೋಲಿಸ್ತಿರಕಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅದ. ಯಾರೇ ಒಬ್ಬ ಕೂಲಿ ಮಾಡೋನು ಕೂಡ ಗ್ರಾಮ ಪಂಚಾಯತ್ ಸದಸ್ಯ ಆಗ್ತಾನ, ಅಧ್ಯಕ್ಷ ಆಗ್ತಾನ, MLA ಆಗ್ತಾನ, MP ಆಗ್ತಾನ. ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಜೈ ಭೀಮ್ ಅದು ಸರ್.
ನನ್ನ ಹೆಸರು ಅಲಿ ಅಂತ ಹೇಳಿ. ಏನ್ ಮಾಡ್ತೀರಾ ಅಲ್ಲಿ? ನಾವು ಪೇಂಟಿಂಗ್ ಕೆಲಸ ಮಾಡಿದೆ ಸರ್. ಪೇಂಟಿಂಗ್? ಹಾ ಸರ್. ಹೇಗಿದೆ ಸರ್ ಕೊಪ್ಪಳ ಲೋಕಸಭೆ? ಏನಿಲ್ಲ ಸರ್, ಒಂದೇ ಒಂದೇ ನಾವು ಅವಕಾಶ ಮೋದಿ ಸಾಹೇಬರೇ ಕೊಟ್ಟಿದ್ದೀವಿ. ಏನಂತೇಳಿ ಬಡವರ ಪರ ಅವರು ಮಾಡ್ತಾರ. ಏನ್ ಮಾಡ್ತಾರ ಅಂದ್ರೆ, ಬಡವರಿಗೆ ಮನಿ ಇಲ್ಲ, ಉದ್ಯೋಗ ಇಲ್ಲ, ಯಾರಿಗೆ ನೌಕರಿ ಇಲ್ಲ. ಅವ್ರ ನಾವು ಅವ್ರ ಮೇಲೆ ಭರವಸೆ ಮಾಡಿ ಅವ್ರು ಹಾಕಿದ್ವಿ. ಅವ್ರು ಏನು ಕೊಟ್ಟರು? ಮೋದಿಗೆ ವೋಟ್ ಹಾಕಿದ್ರು ಲಾಸ್ಟ್ ಟೈಮ್. ಏನು ಸರ್ ಸರ್, ನಾವು ಹಾಕಿದ್ದಕ್ಕೋಸ್ಕರ ಅವ್ರು ಗೆದ್ದಾರ, ಇಲ್ಲಾಂದ್ರೆ ಎಲ್ಲಿ ಗೆಲ್ತೀವಿ ಸರ್? ಅಂದ್ರೆ ನಂಬಿಕೆ ಉಳಿಸ್ಕೊಂಡು ಸರ್, ಅವ್ರ ಮೇಲೆ ನಂಬಿಕೆ ಮಾಡಿದ್ವಿ, ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ವಿ, ಅವರು ಏನು ಮಾಡಿಲ್ಲ. ಈಗ ನಾವು ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡ್ತೀವಿ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಡ್ಬಾರ್ದು? ಏನ್ ಸರ್, ಅವ್ರ ಅಭಿಪ್ರಾಯ ಅವ್ರು ಯಾರು ಹಾಕ್ತಾರ ಅವ್ರ ಮೇಲೆ ಸರ್. ಆದ್ರೆ ಅವ್ರು ಬಡವರ ಪರವಾಗಿ ಮಾಡ್ತಾರಂದ್ರೆ ಅವ್ರು ಯಾರ ಹೈರಮಳ್ಳಿ ಅವಕಾಶ ನಾವು ಕಾಂಗ್ರೆಸ್ ಅವರೇ ಕೊಟ್ಟೇ ಕೊಡ್ತೀವಿ. ಇದಕ್ಕಂದ್ರೆ ಇದಕ್ಕಿಂತ ಮುಂಚೆ ರಾಹುಲ್ ನಿಂತಿಲ್ಲ. ಏನ್ ಸರ್, ಪ್ರಧಾನಿ ರಾಹುಲ್ ಆಗಿಲ್ಲ, ಮೋದಿ ಆಗಿದ್ರು ಅವ್ರು ಏನು ಮಾಡಿಲ್ಲ, ಬಿಟ್ಬಿಡ್ತೀವಿ. ಆದ್ರೆ ಈಗ ನಾವು ರಾಹುಲ್ಗೆ ಒಂದು ಚಾನ್ಸ್ ಕೊಡ್ತೀವಿ, ಅವ್ರು ಏನ್ ಮಾಡ್ತಾರ ಮುಂದ ಬಡವ್ರಿಗೆ? ಅವ್ರು ಒಂದು ಚಾನ್ಸ್ ಕೊಟ್ಟು ನೋಡ್ತೀವಿ, ಅವ್ರು ಬಡವ್ರು ಏನ್ ಮಾಡ್ತಾರ, ಸಹಾಯ ಏನ್ ಮಾಡ್ತಾರ, ಮನೆ ಕೊಡ್ತಾರ, ಉದ್ಯೋಗ ಕೊಡ್ತಾರ, ಅವ್ರು ನೌಕರಿ ಕೊಡ್ತಾರ ಇಲ್ಲ ಅಂತೇಳಿ ಅವ್ರಿಗೆ ಒಂದು ಚಾನ್ಸ್ ಕೊಡ್ತೀವಿ. ಎಲ್ಲಾ ಕರ್ನಾಟಕ ಜನ ಕಾಂಗ್ರೆಸ್ಗೆ ವೋಟ್ ಹಾಕ್ಲೇಬೇಕು, ಗೆಲ್ಲಿಸ್ಲೇಬೇಕು, ಅವ್ರಿಗೆ ಒಂದು ಅವಕಾಶ ಕೊಡ್ಲೇಬೇಕು. ರಾಹುಲ್ ಗಾಂಧಿ ಅವ್ರದ್ದು ಭಾರತ್ ಜೋಡೋ ಯಾತ್ರೆ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಚರ್ಚೆ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆದ್ರೆ ಆಯ್ತು, ಎಲ್ಲಾ ಅವ್ರದ್ದು ಏನೈತೆ ಎಲ್ಲ ಕಡೆ ಆಯ್ತು ಸರ್. ಆದ್ರೆ ಅವ್ರು ಕಷ್ಟಪಟ್ಟಾರ, ಓಡಾಡಿ ಎಲ್ಲರಿಗೆ ಜನರ ಮುಂದೆ ಹೋಗಿ ನಡಕ್ ಹೋಗಿ ಎಲ್ಲಾರ ಕೈ ಭೇಟಿಯಾಗಿ ಅವ್ರು ಎಲ್ಲಿ ಕುಂದಿರ್ತಾರ, ಅವ್ರು ಏನೇನು ತಿಂತಾರ ಎಲ್ಲ ತಿಂದ್ರು ಸರ್. ಆದ್ರೆ ನಮ್ಮ ಮೋದಿ ಸಾಹೇಬ್ರು ಎಲ್ಲೋಗಿಲ್ಲ, ಬರೀ ವಿಮಾನ ಬರೀ ವಿಮಾನ ಹೊರ ದೇಶ ಏನಿಲ್ಲ ಸರ್. ಬೇಡ, ಅವರು ಇಂಡಿಯಾ ಪ್ರಧಾನಮಂತ್ರಿ ನಮ್ ಕಾಣಲ್ಲ, ಹೊರ ದೇಶದಲ್ಲಿ ಪ್ರಧಾನಮಂತ್ರಿ ಕಾಣಕತ್ತಾರ ಅವರು. ಯಾಕಂದ್ರೆ 24 ತಾಸು ಅಲ್ಲೇ ಇರ್ತಾರ ಸರ್, ಬರೀ ಇಲ್ಲಿ ಯಾರು ನೋಡ್ತಾರ ಸರ್? ಏನ್ ಜನ ನೋಡ್ಬೇಕಾ? ಅವ್ರು ಗೆಲ್ಸಿ ಅಂದ್ರೆ ಅವ್ರು ಇಲ್ಲಿರ್ಬೇಕು ಸರ್, ಇಲ್ಲಿದ್ದು ಕೆಲಸ ಮಾಡ್ಬೇಕು ಬಡವ್ರ ಪರ. ಏನಿಲ್ಲ, ಏನಂದ್ರು ಒಂದ್ಸರಿ ಟಿವಿ ಮಾಧ್ಯಮದ ಮುಂದೆ ನಿಂತಾರ, ನಿಮ್ ಮುಂದೆ ನಿಂತಾರ, ಏನಾರ ಚರ್ಚೆ ಮಾಡಿದಾರ ಒಂದ್ಸರಿ 10 ವರ್ಷದಲ್ಲಿ ಒಂದ್ಸರಿ ಬಡವ್ರ ಪರ ಏನಾರ ಚರ್ಚೆ? ಏನಿಲ್ಲ. ಎಷ್ಟೋ ಜನ ರೈತರು ವರ್ಷಾನುಗಟ್ಟಲೆ ಸ್ಟ್ರೈಕ್ ಮಾಡಿದ್ರು, ಅವ್ರಿಗೆ ಏನಾದ್ರೂ ಪರಿಹಾರ? ಏನಿಲ್ಲ, ಸುಮ್ಮನೆ ಸುಮ್ಮನೆ. ಅವ ನೀವೇ ಹೇಳ್ತೀರಿ, ನೀವೇ ಸೃಷ್ಟಿ ಮಾಡಿಬಿಡ್ತೀರ, ನಾವೇ ಅವೇ ಅಂತಂದು ಟಿ ವಿ ಮಾಧ್ಯಮದ್ರೆ ಸೃಷ್ಟಿ ಮಾಡಿಬಿಡ್ತೀರಿ. ಇವತ್ತು ಸಿದ್ದರಾಮಯ್ಯ ಅವ್ರು ಅವ ಹೆಂಗಿದೆ ಅವ ಆತನ ಸಿದ್ದರಾಮಯ್ಯ ಆತಂದ ಅವ ಇದ್ದೇ ಇರ್ತದ. ಜಯ ಸಿದ್ದರಾಮಯ್ಯ ಅವರು ಯಾವಾಗ್ಲಿ, ಯಾಕಂದ್ರೆ ಅವ್ರು ಸುಳ್ಳು ಹೇಳಲ್ಲ, ಅವರ ಸುಳ್ಳು ಅವ್ರ ಕೆಲಸ, ಅವ್ರ ಕೆಲಸನೇ ಸುಳ್ಳಿಲ್ಲ ಅವ್ರದ್ದು. ಅವ್ರ ಕೆಲಸ ನೀಟ್ ಆಗಿದೆ, ಕೆಲಸ ಬದ್ಧವಾಗಿ ಐತೆ. ಬರಲಿ ರಾಹುಲ್ ಗಾಂಧಿಯವರ ಬರಲಿ, ರೈತ ಬೆಳೆದಿರ್ತಾರ ಬೆಳಿಗ್ಗೆ ನಿಗದಿತ ಬೆಲೆ ಕೊಡೋಣ ಅವ್ರನ್ನ. ಆ ಸಿದ್ದರಾಮಯ್ಯರ ಆಗಲಿ ರಾಹುಲ್ ಗಾಂಧಿಯವರ ಆಗಲಿ ಇಬ್ರು ಏನು ಮ್ಯಾಲಿತ ಬಂದಿಲ್ಲ ಅವರು. ಈ ಇಬ್ರು ಒಟ್ಟು ರೈತರು ಬೆಳೆದಿದ್ದ ಬೆಲೆಗೆ ಬೆಂಬಲ ಬೆಲೆ ಕೊಡೋಂತಂದೇಳಿ ಯಾರ ಗೆಲ್ಲಿ ಆಟ? ನಾವು ಹಾಕೋದು ಇವಟಕ್ಕೆ ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿ ಎಲ್ಲ ಮೇನ್ ಇಲ್ಲಿ ನಮ್ಗೆ ಅನುಕಂಪ ಏನಪ್ಪ ಅಂದ್ರೆ ರಾಹುಲ್ ಗಾಂಧಿ ಇದೇ ಜನರಿಗೋಸ್ಕರ ತಂದೆ ಸಾವನ್ನಪ್ಪಿಯಾರ, ಅವ್ರ ಅಮ್ಮ ಗಂಡಮ್ಮ ಅವರು ಸಾವನ್ನಪ್ಪಿದಾರ, ಅದಕ್ಕೋಸ್ಕರ ಎಲ್ಲರೂ ರಾಹುಲ್ ಗಾಂಧಿ ಅನ್ನೋ ಉದ್ದೇಶ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಇದರಲ್ಲೇ ಸಾವನ್ನಪ್ಪಿದಾರ, ಅವ್ರಿಗೆ ಗುಂಡಿಟ್ಟು ಸಾವಿಡ್ದಾರ. ಅದಾ ಇನ್ನೊಂದು ಚಾನ್ಸ್ ಕೊಡಕ್ಕಂತ ಆಟ. ಇವ್ರು ಅಲ್ಲಿ ಮೋದಿಗೆ ನೋಡಿದ್ದೀವಿ ನಾವು, ಪೆಟ್ರೋಲಿಂದ ನೋಡಿದ್ವಿ, ಗ್ಯಾಸಿಂದ ನೋಡಿದ್ವಿ, ಎಲ್ಲ ನೋಡಿದ್ವಿ. ಹಾಂ ಆಟ ಪೆಟ್ರೋಲ್ ವಿಶ್ವನಾಥ್ ತುಂಬರ್ಗುದ್ದೆ ಅಂತ ಹೇಳಪ್ಪ. ಯಾವೂರು? ಕಂದಕೂರು. ಇಲ್ಲಿ ಕೊಪ್ಪಳ ಲೋಕಸಭಾ. ಕೊಪ್ಪಳ ಲೋಕಸಭಾ. ಹೇಗಿದೆ ಸರ್ ಈ ಸಲ ಗೆಲ್ಲೋದು ಕಾಂಗ್ರೆಸ್ ಸರ್? ಹಾ, ಈಗ ಬಸವರಾಜ್ ಕ್ಯಾಪ್ಟರ್ ಅಂತ ಹೇಳ್ತಿದಾರಲ್ಲ ಸರ್, ಇಲ್ಲಿ ನಮಗೆಲ್ಲ ಜಾಸ್ತಿ ಇದೆ, ಅವ್ರಿಗೆ ಜನಸಂಪರ್ಕನೇ ಇಲ್ಲ. ಇಟ್ನಾಳವ್ರು ಅವರು ಬಸವರಾಜ್ ಕ್ಯಾಪ್ಟರ್ ಅಂತಾರೆ, ಡಾಕ್ಟರ್ ಅಂತಂದು ಹೇಳ್ಬೋದು. ಅವ್ರು ಈಗಿನ ಈಗ ಒಂದು 5-6 ತಿಂಗಳಿದ್ದ ಅಷ್ಟೇ ಅವರು ಪರಿಚಯ ಆಗಿರೋದು ಜನಕ್ಕೆ. ಇಲ್ಲೆಲ್ಲ ಕುಷ್ಟಿಗೆಲ್ಲ ಅಡ್ಡಾಡ್ಯಾರ. ಕೊಪ್ಪಳ ಅಂದ್ರೆ ಬೇರೆಯವ್ರಿಗೆ ಕ್ಯಾಪ್ಟರ್ ಅಂದ್ರೆ ಯಾರನ್ನು ಗೊತ್ತಿಲ್ಲ. ಈಗ ಅವ್ರು ಏನು ನಿಂತಿದ್ದಾರೆ ಅಂದ್ರೆ ಅವ್ರ ಅಪ್ಪಾಜಿ ಮೇಲೆ ನಿಂತಿದ್ದಾರೆ. ಹೌದಾ? ಅವ್ರಿಗೆ ಜನದ ಇನ್ನ ಗೊತ್ತಿಲ್ಲ. ಡಾಕ್ಟರ್ ಆದ್ಮೇಲೆ ಡಾಕ್ಟರ್ ಕೆಲಸ ಅಷ್ಟೇ ಗೊತ್ತಿರುತ್ತೆ. ಜನರದ ಏನು ಅಭಿವೃದ್ಧಿ ಅನ್ನೋದು ಏನು ಗೊತ್ತಾಗುತ್ತೆ, ಅವ್ರದ್ದು ಆಪರೇಷನ್ ಮಾಡ್ತಾರೆ ಅದು ಮಾಡ್ತಾರೆ, ಅದ್ರ ಬಗ್ಗೆ ಗೊತ್ತಾಗುತ್ತೆ. ಜನರದ ಸೇವೆ ಅಂದ್ರೆ ಏನು ಗೊತ್ತಾಗುತ್ತೆ. ಇವರೆಲ್ಲ ಬಸವರಾಜ್ ಇಟ್ನಾಳು, ಇವರು ಬಸವರಾಜ್ ಇಟ್ನಾಳು ಅವ್ರ ಅಣ್ಣರಿದ್ದಾರೆ, ರಾಜಶೇಖರ್ ಇಟ್ನಾಳು, ಅವರೆಲ್ಲ ಜನಸೇವೆ ಮಾಡ್ಕೊಂತ ಬಂದ್ಬಿಟ್ರೆ, ಅವ್ರ ಫ್ಯಾಮಿಲಿಲಿದ್ದಾನೆ ಬಂದ್ಬಿಟ್ರೆ. ಹಂಗಾಗಿ ಈ ಸಟೆ ಕಾಂಗ್ರೆಸ್ ಬರೋದು 2 ಸಲ ಸೋತಾರ ಅಂದ್ರೆ ಅವ್ರೇನು ಭಾಳ ಅಂತರದಿಂದ ಸೋತಿಲ್ಲ. ಹಂಗಾಗಿ ಹೇಳ್ತಿರೋದು ಈ ಸಟೆ ಬರೋದೇ ಕಾಂಗ್ರೆಸ್. ಈಗ ಮೋದಿ ಮೋದಿ ಅಂತಿದಾರಲ್ಲ, ಮೋದಿ ಏನು ಮಾಡಿಲ್ಲ. ಮೋದಿ ಮಾಡ್ತಿರೋದು ಒಂದೇ, ಈ ನಮ್ಮ ಭಾರತ ದೇಶ ಇರೋದನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ಹಿಂದೂ ಮುಸ್ಲಿಂ ಅಂತಂದು ಬಡ್ದಾಡೋದು ಅಷ್ಟೇ ಹೆಚ್ಚಿದ್ದಾರೆ. ಅದು ಬಿಟ್ಟು ಏನಿಲ್ಲ. ಯಾಕೆ ಬೇರೆ ಸಣ್ಣ ದೇಶ 30 ಲಕ್ಷ ಬರೀ 20 ಲಕ್ಷ ಜನಸಂಖ್ಯೆ ಇದು ಹೊಂದಿರೋದ್ರ ಇದು ಐತಲ್ಲ, ಫುಟ್ಬಾಲ್ ಫೈನಲ್ಗೆ ಹೋಗಿದ್ದು ಮೊನ್ನೆ
ಮೊನ್ನೆ ಅಂದ್ರೆ ಮೊನ್ನೆ ಅಲ್ಲ, ಒಟ್ಟು ಫುಟ್ಬಾಲ್ ಇದಕ್ಕೆ ಹೋಗಿತ್ತೆ. ಆದ್ರೆ ನಮ್ಮ ನಮ್ಮ ಯುವಕರಿಗೆ ಏನಿದೆ ಗೊತ್ತಾ, ಹಿಂದೂ ಮುಸ್ಲಿಂ ಅಂತಂದು ಇದು ಮಾಡಿದ್ರೆ ಅಷ್ಟೇ ಬಿಟ್ಟು ಮತ್ತೆ ಏನೂ ಅಭಿವೃದ್ಧಿ ಮಾಡಿಲ್ಲ. ಯಾಕೆ ಇವ ಸರ್ ನಾವು ನಾನು ಬಿ ಎ ಓದಿದ್ದೀನಿ, ನಮ್ದು ಏನಿದೆ 2 ಕೋಟಿ ಇದು ಇದೆಯಾ, 2 ಕೋಟಿ ವರ್ಷ 2 ಕೋಟಿ ಉದ್ಯೋಗ ಮೇಳ ಇದು ಮಾಡುತ್ತೆ ಅಂದ್ರೆ ಎಲ್ಲಿ ಐತಿ 2 ಕೋಟಿ? ಹಾ, ಜಿ ಡಿ ಪಿ ಎಲ್ಲಿ ಐತಿ ಈಗ? ಹಾ, ಒಳ್ಳಿ ಡಾಲರ್ ಎಲ್ಲಿ ಯಾವಾಗಿತ್ತು? ಡಾಲರ್ ಎಲ್ಲಿತ್ತು ಫಸ್ಟ್ಗೆ ಕಾಂಗ್ರೆಸ್ ಇದ್ದ ಬಂದಾಗ ಡಾಲರ್ ಎಷ್ಟಿತ್ತು? ಹಾ, 52 ಇತ್ತು ಡಾಲರ್. ನಾನು ಎಲ್ಲಿ ತರ್ತೀನಿ ಅಂದಿದ್ನ? 1 ರೂಪಾಯಿ ಎಲ್ಲಿ ಕಮ್ಮಿ ಡಾಲರ್ ಆಯ್ತು ತರ್ತೀನಿ ಅಂದಿದ್ದ? ಅದು ಎಲ್ಲಿ ಐತಿ? ಹಾ, ಒಳ್ಳಿ ಒಳ್ಳಿ ಇದು ಕಪ್ಪು ಹಣ ತಂದು ಸುಜರ್ ಬ್ಯಾಂಕ್ ಒಬ್ಬೊಬ್ಬ ಅಕೌಂಟ್ಗೆಲ್ಲ 15 ಲಕ್ಷ ಹಾಕ್ತೀನಿ ಅಂದ್ರು. ಎಲ್ಲಿ 15 ಲಕ್ಷ ಹಾಕಿದಾನ? ಎಲ್ಲಿ 15 ಲಕ್ಷ ಇದೆ? ಹಾ, ಇದೇನಾ 15 ಲಕ್ಷ ಇದೆನಾ? ಬಂದಿಲ್ಲ. ಅದು ಬಿಟ್ಟು ಈಗ ಎಲ್ಲ ಈಗೆಲ್ಲ ಬಿಜೆಪಿ ಹೇಳ್ತಿದಾರೆ 2000 ಕೊಟ್ಟಿದಾರಲ್ಲ ದೇಶ ಏನಲ್ಲ ಈಗ ಗಗನಕ್ಕ ಪೆಟ್ರೋಲ್ ಡೀಸೆಲ್ ಅಲ್ಲಿ ಇದಲ್ಲಿ ಇವ್ರು ಹೇಳ್ತಿದಾರಲ್ಲ ನಮ್ಮ ಅಮೌಂಟ್ ಇದ್ದಾಗ ನಮ್ಗೆ ಹಾಕ್ತಿರೋದು. ಈಗ ಸಿದ್ದರಾಮಯ್ಯ ಮಾಡ್ತಿರೋದು ನಮ್ದೇ ಅಮೌಂಟ್ ನಮ್ಗೆ ಕೊಡ್ತಿದ್ದಾರೆ. ಆದ್ರೆ ಮೋದಿ ಅವ್ರು ಏನ್ ಮಾಡ್ತಿದ್ದಾರೆ, ನಮ್ಮ ಅಮೌಂಟ್ನ ದೊಡ್ಡ ದೊಡ್ಡ ಯಾರೋ ಅದಾನಿ ಅಂಬಾನಿ ಅಂತಾರಿ ಕೊಡ್ತಾ ಇದಾರೆ, ರೈತರಿಗೆ ಏನು ಕೊಡ್ತಾ ಇಲ್ಲ ಅವರು. ಅದನ್ನ ಯಾರು ಶ್ರೀಮಂತರ ಅವ್ರನ್ನೇ ಶ್ರೀಮಂತರೇ ಬೆಳೆಸಕುಂದ್ರ, ಬಡವ್ರನ್ನ ಯಾವತ್ತು ಬಡವ್ರನ್ನಾಗಿ ಬಳಸಿಲ್ಲ. ಅದನ್ನ ತಿಳ್ಕೋಬೇಕು ಫಸ್ಟ್. ಮನೋಜ್ ಅಂತ. ಏನ್ ಮಾಡ್ತೀಯ ಸರ್ ಇಲ್ಲಿ? ಯುವ ಮೋರ್ಚಾ ಕಾರ್ಯಕರ್ತ. ಎಷ್ಟು ವರ್ಷ ಈಗ? ನನಗೆ ಈಗ 24. ಲಾಸ್ಟ್ ಟೈಮ್ ವೋಟ್ ಹಾಕಿದ್ದ ಲೋಕಸಭೆ? ಒಂದು 2 MLA ಎಲೆಕ್ಷನ್ ಆಯ್ತು, ಈಗ 2ನೇದ್ದು ಲೋಕಸಭಾ ಚುನಾವಣೆ. ಈ ಈ ನಮ್ಮ ರಾಜ್ಯದಲ್ಲಿರುವಂತ ಈ ಭ್ರಷ್ಟ ಸರ್ಕಾರ, ಈಗೇನು ಕಾಂಗ್ರೆಸ್ ತುಷ್ಟೀಕರಣ ಸರ್ಕಾರ, ಇವರಿಗೆ ಜನರು ಇಡೀ ರಾಜ್ಯಾದ್ಯಂತ 28 ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ಮಣ್ಣು ಮುಕ್ಕಿಸ್ತಾರೆ. ಕೇಂದ್ರದಲ್ಲಿ ಮೋದಿಜಿಯವರ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಇನ್ನೊಂದು ಇವ್ರು ಹಿಂಗೆ ತುಷ್ಟೀಕರಣ ಮಾಡ್ಕೊತ ಹೋದ್ರೆ ಇವ್ರ ಸರ್ಕಾರ ಉರುಳೋದಂತೂ ಗ್ಯಾರಂಟಿನೇ. ಥ್ಯಾಂಕ್ ಯು. ನನ್ನ ಹೆಸರು ಮಲ್ಲಿಕಾರ್ಜುನ ಗೌಡ ಅಂತೇಳಿ. ನಾನು ಕೊಪ್ಪಳ ಮತದಾರರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತಿದ್ದೀನಿ. ಇದು ಜಾತಿ ರಾಜಕಾರಣ ಅಲ್ಲ, ಇದು ದೇಶದ ವಿಚಾರಣೆ ಎಂಬಂಥ ರಾಜಕಾರಣ. ಇವತ್ತು ನಮ್ಮ ಕೊಪ್ಪಳ ಜನತೆಯಲ್ಲಿ ಒಂದು ಮನವಿ, ನಮಗೆ ದೇಶ ಸುರಕ್ಷತೆ ಇರಬೇಕಂದ್ರೆ ಮೋದಿಜಿಯವ್ರಿಗೆ ವೋಟ್ ಮಾಡಿ ಬಸವರಾಜ್ ಕ್ಯಾಟೋರವ್ರನ್ನ ಗೆಲ್ಲಿಸಿಕೊಡ್ಬೇಕನ್ನೋ ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಕೇಂದ್ರ ಅಂತ ಬಂದಾಗ ನಾವು BJP ನೋಡ್ತೀವಿ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದ್ರೆ ಮೇಲೆ ಮೋದಿ ನೋಡೋಣ್ರಿ, ತೆಳಗ ಇಲ್ಲಿ ಕಾಂಗ್ರೆಸ್ ಯಾರಿರ್ತಾರೆ ಅವ್ರಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮೇಲೆ ಮೋದಿಜಿಯವರು, ಈ ಚುನಾವಣೆ ಮೋದಿಜಿಯವ್ರದ್ದು, ಹಾಗಾಗಿ ನಾವು ಮೋದಿಜಿಯವರಿಗೆ ಓಟ್ ಹಾಕ್ತೀವಿ. 100ಕ್ಕೆ 100ಕ್ಕೆ ನಮ್ಮ ಬಸವರಾಜ್ ಅವರು ಇಲ್ಲಿ ಕೊಪ್ಪಳದಲ್ಲಿ ಗೆಲ್ತಾರೆ ಅನ್ನೋ ಭರವಸೆ ನಮಗಿದೆ.